ಮೈಸೂರು ಜಿಲ್ಲೆಯ ಲಿಂಗಸಗೂರಿನ ಗುಂಡಸಾಗರ ಗ್ರಾಮದಲ್ಲಿ ಮಳೆಗಾಗಿ ಗ್ರಾಮಸ್ಥರು ರಾತ್ರಿಯಿಡಿ ಭಜನೆ ಪ್ರಾರ್ಥನೆ ಮಾಡಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಗ್ರಾಮದ ಬಸವೇಶ್ವರ ದೇವರಿಗೆ 101 ಬಿಂದಿಗೆ ನೀರಿನಿಂದ ಅಭಿಷೇಕ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಿದರು. ಮಳೆಗಾಲ ಶುರುವಾಗಿ ಹಲವು ದಿನ ಕಳೆದರೂ ಕೂಡ ಇನ್ನೂ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಜನ ಜಾನುವಾರುಗಳು ತತ್ತರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿಯ ಅರಳೇಶ್ವರ ಗ್ರಾಮದ ರೈತನೊಬ್ಬ ಮಾನವೀಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಸ್ವಂತ ಬೋರ್ನಿಂದ ಬತ್ತಿದಂತ ಕೆರೆಗೆ ನೀರು ಹರಿಸ್ತಾ ಇದ್ದಾರೆ. ಈ ಮೂಲಕ ಜಾನುವಾರುಗಳ ದಾಹವನ್ನು ನೀಗಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದನಕರಿಗೆ ನೀರು ಸಿಗಲ್ಲ, ಅದ್ರ ಸಂಬಂಧ ಪ್ರಾಣಿ ಪಕ್ಷಿ ಹಕ್ಕಿ ಪಕ್ಷಿ ಕುಡಿತಾವ ಅಂತಂದೆ ಬಿಟ್ಬಿಟ್ಟು ನೀರು. ಎಲ್ಲ ಕೆರೆ ಬಾವಿ ಎಲ್ಲ ಬಚ್ಚಿಬಿಟ್ಟಿದ್ವು. ಹಾಗಾದ್ರೆ ಇದೊಂದು ಕೆರೆ ಖಾಲಿ ಐತೆ ಅಂತಂದು ದನಕರಿಗೆ ನೀರು ಬಿಟ್ಟಂಗ್ರಿ. ಸದಾ 2 ತಿಂಗಳಿಂದ ಬಿಟ್ಟವ್ರು ದನಕರಿ. ರಾಜಸ್ಥಾನದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಟವನ್ನು ಮಾಡುತ್ತಿದ್ದಾರೆ. ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಸ್ಸಾಂನಲ್ಲೂ ಭಾರೀ ಮಳೆಯಿಂದ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಹಲವು ಗ್ರಾಮಗಳು ಮಳೆಯಿಂದ ಜಲಾವೃತವಾಗಿದ್ದು ಮನೆ ಮಠ ಕಳೆದುಕೊಂಡು ಜನರು ಕಂಗಾಲಾಗಿದ್ದಾರೆ. ಹಾಸನದಲ್ಲಿ ಆರ್ಆರ್ಟಿ ಸಿಬ್ಬಂದಿಯನ್ನ ಒಂಟಿ ಸಲಗ ಅಟ್ಟಾಡಿಸಿದೆ. ಕಾಡಾನೆ ಚಲನವಲನ ಗಮನಿಸ್ತಾ ಇದ್ದಂತ ಅರಣ್ಯ ಇಲಾಖೆಯ ಆರ್ಆರ್ಟಿ ಸಿಬ್ಬಂದಿ ಕಾಫಿ ತೋಟದ ಒಳಗಡೆ ಬಂದಂತ ಕೂಡಲೇ ಒಂಟಿ ಸಲಗ ಅಟ್ಟಾಡಿಸಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕಿರೇಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅದ್ರ ಸಂಬಂಧ ಪ್ರಾಣಿ ಪಕ್ಷಿ ಹಕ್ಕಿ ಪಕ್ಷಿ ಕುಡಿತಾವ ಅಂತಂದೆ. ಆನೆ ಜೊತೆ ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಹೋದಂತ ಯುವಕ ಆನೆ ದಾಳಿಯಿಂದ ಜಸ್ಟ್ ಎಸ್ಕೇಪ್ ಆದಂತ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಕಾರ್ನಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿ ಆನೆಯನ್ನ ನೋಡ್ತಾ ಇದ್ದಂತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಿಕ್ಕೆ ಮುಂದಾಗಿದ. ಗ್ರೇಟ್ ಬಚಾವ್ ಆಗಿದ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಅಮೆರಿಕ ಮತ್ತು 2 ದಿನ ಈಜಿಪ್ಟ್ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇದು ಮೋದಿ ಅವರ ಐತಿಹಾಸಿಕ ಪ್ರವಾಸವಾಗಲಿದ್ದು ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಲಿದೆ. ಮೋದಿ ಅವರಿಗೆ ಅಮೆರಿಕ ಸರ್ಕಾರವೇ ಈ ಸಲ ಭೇಟಿಗೆ ಆಹ್ವಾನವನ್ನು ನೀಡಿತು. ಅಮೆರಿಕದ ಆಹ್ವಾನಿತರಾಗಿ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇರುವಂತಹ ಭಾರತದ 2ನೇ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರಿಂದ ಆಹ್ವಾನವನ್ನು ಪಡೆದು ಅಮೆರಿಕಕ್ಕೆ ಭೇಟಿ ನೀಡ್ತಾ ಇರುವಂತಹ 3ನೇ ವಿಶ್ವದ ನಾಯಕ ಎನಿಸಿಕೊಳ್ಳಲಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಸಂಸತ್ತನ್ನು ಉದ್ದೇಶಿಸಿ 2ನೇ ಸಲ ಭಾಷಣ ಮಾಡಿರುವಂತಹ ಭಾರತದ ಮೊದಲ ಪ್ರಧಾನಿ ಎಂಬ ಕೀರ್ತಿಗೂ ಕೂಡ ಮೋದಿ ಭಾಜನರಾಗಿದ್ದಾರೆ. ಇದು ಪ್ರಧಾನಿಯಾಗಿ ಮೋದಿ ಅಮೆರಿಕಕ್ಕೆ ನೀಡಲಿರುವಂತಹ 7ನೇ ಭೇಟಿಯಾಗಲಿದೆ. ಇನ್ನು ಅಮೆರಿಕ ಭೇಟಿ ಬಳಿಕ ಜೂನ್ 24ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಜಿಪ್ಟ್ ಭೇಟಿ ನೀಡಲಿದ್ದಾರೆ. ಮೋದಿ ಈಜಿಪ್ಟ್ ದೇಶಕ್ಕೆ ತೆರಳ್ತಾ ಇರುವಂತಹ ಮೊದಲು ಭಾರತದ ಪ್ರಧಾನಿ ಎನಿಸಿಕೊಳ್ಳಿದ್ದಾರೆ. ಇನ್ನು ನಾಳೆ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಪುರಿ ಜಗನ್ನಾಥ ರಥಯಾತ್ರೆಗೂ ಮುನ್ನ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದಂಥ ಮಂಗಳ ಆರತಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದರು. ಈ ಬಾರಿ ಜಗನ್ನಾಥನ ರಥಯಾತ್ರೆಯು ಜೂನ್ 23ರಂದು ನಡೆಯಲಿದೆ.
ಬೈಕರ್ ಸೇವಿಯರ್ಸ್ ಬೆಂಗಳೂರು ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಪುರುಷರ ಆರೋಗ್ಯದ ಜಾಗೃತಿಗಾಗಿ ಬೈಕ್ ರ್ಯಾಲಿಯನ್ನು ಮಾಡಲಾಯಿತು। ಮುಖ್ಯವಾಗಿ ಪುರುಷರ ಮೂತ್ರಶಾಸ್ತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಬೈಕ್ ಆಯೋಜನೆ ಮಾಡಿದಂತ ಈ ರ್ಯಾಲಿಯಲ್ಲಿ ಸುಮಾರು 100 ಕ್ಕೂ ಹೆಚ್ಚು ಬೈಕ್ ಸವಾರರು ಭಾಗವಹಿಸಿದರು। ರಾಜಾಜಿನಗರದ ಎನ್ಯು ಆಸ್ಪತ್ರೆಯಿಂದ ಪದ್ಮನಾಭ ನಗರ ಶಾಖೆಯವರೆಗೂ ರ್ಯಾಲಿ ಸಾಗಿದೆ।